श्रुति स्मृति पुराणानां आलय करुणालय नमामि भगवत पाद शंकर लोक शंकर सत्य ब्रह्माय विद्महे अहिंसा बोधकाय धीमहि तन्नो गांधी प्रचोदयात् अवरु हेळिदरु हेसरु मर्तोयितु ननगे गुरुगळागि इल्लिगे बरलिल्ल गुरु अंत दोड्ड शब्द ಪೈಗಂಬರ ಸಮೇತ ಕೊನೆಗೆ ಗುರು ಅನ್ನೋ ಶಬ್ದ ಒಪ್ಪಲಿಲ್ಲ ಹಾಗಾಗಿ ಪೈಗಂಬರ ದೊಡ್ಡ ಇಲ್ಲಿರೋ ಯಾರಿಗೂ ಭಗವಂತ ನೇರ ಕಾಂಟ್ಯಾಕ್ಟ್ ಇರಲಿಲ್ಲ ಜೀಸಸ್ಸಿಗಿತ್ತು ಪೈಗಂಬರಿಗಿತ್ತು ಮೂಸಸ್ಸಿಗಿತ್ತು ಶಂಕರ ಭಗವತ್ಪಾದರಿಗಿತ್ತು ಅವರು ಯಾರು ಈ ಮೂರು ಧರ್ಮಕ್ಕೆ ಏನು ಮೇನ್ಸ್ ಹಚ್ಚಿದ್ದ ಹಾಗೆ ಮೂರು ಜನ ಅವ್ರು ಯಾರು ಕೊನೆ ತನಕನೂ ಅಹಂಕಾರದಿಂದ ನಡ್ಕೊಂಡಿದ್ದಾಗ್ಲಿ ಇನ್ನೊಬ್ಬರನ್ನ ಕೇಳು ಅಂತ ಹೇಳಿದ್ದಾಗ್ಲಿ ಎಲ್ಲೂ ಇಲ್ಲ ನಿನ್ನೆ ಯಾರೋ ಕೇಳಿದ್ರೆ ಏನು ಮಸೀದಿ ಶಿಲಾನ್ಯಾಸಕ್ಕೆ ಹೋಗ್ತಾ ಇದ್ದೀರಿ ನೀವೊಬ್ರು ಹಿಂದೂ ಅಲ್ವಾ ನಾನು ಕೇಳಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ವಾಪಸ್ ಕೇಳಿದ್ರು ಏನು ಹಿಂದೂ ಅಂದ್ರೆ ಒಂದು ಅಂತ ಅರ್ಥ ಅಷ್ಟೇ ಒಂಬತ್ತಲ್ಲ ಎಲ್ಲ ಮರಿಯುವನ ಅವನ ಅಲ್ಲಾಹು ಅನ್ನೋದು ಸತ್ಯ ಆದ್ರೆ ಅವನ ಎಲ್ಲಾ ಕಡೆ ಇದ್ದಾನೆ ಅಂತ ಅದನ್ನೇ ಕುರಾನ್ ಹೇಳೋದು ಹಿಂದೂ ಧರ್ಮದಲ್ಲಿ ಅದಕ್ಕೆ ಅದ್ವೈತ ಅಂತ ಹೇಳ್ತೀವಿ ಅಷ್ಟೆ ಎಲ್ಲ ಕಡೆ ಅವನೇ ಇರುವುದಲ್ಲ ಈ ಗಾಳಿ ಎಲ್ಲ ಕಡೆ ಇದೆ ಈ ಗಾಳಿಯನ್ನ ಅವ್ರು ರಾಮ ಅಂತ ಕರೆದ್ರು ಗಾಳಿ ಏನು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ ಕೃಷ್ಣ ಅಂತ ಕರೆದ್ರು ಅದು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ ಅಮ್ಮ ಅಂತ ಕರೆದ್ರು ತಲೆ ಅಲ್ಲ ಅಂತ ಕರೆದ್ರು ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆ ಗಾಳಿ ಎಲ್ಲ ಕಡೆ ಇದೆ ಅದು ಸತ್ಯ ಆ ಗಾಳಿಯನ್ನು ನಾವೆಲ್ಲರೂ ಸಮವಾಗಿ ಹಂಚಿ ಉಪಯೋಗಿಸ್ತಾ ಇದೀವಿ ಅದು ಸತ್ಯ ಮತ್ತು ಗಲಾಟೆ ಏನಕ್ಕೆ ಅವನಿಗೆ ಹೆಸರಿಲ್ಲ ಭಗವಂತನಿಗೆ ಲಾರ್ಡ್ ಈಸ್ ಆಮ್ನಿ ಪ್ರೆಸೆನ್ಸ್ ಅಂತ ಅವನನ್ನು ಅಲ್ಲಾಹು ಅಂತ ಪೈಗಂಬರ್ ಹೇಳಿ ಆ ನಿರಾಕಾರ ನಿರ್ಗುಣ ಆಕಾಶದ ಹಾಗೆ ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ ಅದೇ ಬಿಸ್ಮಿಲ್ಲಾ ರಹಮಾನ್ ರಹೀಮ್ ನಮಾಜ್ ಇದ್ರಲ್ಲಿ ಬರುತ್ತೆ ಅವನು ನಮಗೋಸ್ಕರ ಆಕಾಶ ಮಾಡಿದ ಗಾಳಿಯನ್ನು ಮೀರಿ ಇದ್ದಾನೆ ಗಾಳಿಗಾರು ಲಿಮಿಟೇಷನ್ ಇದೆ 700 ಕಿಲೋಮೀಟರ್ ಮುಂದೆ ಗಾಳಿ ಇಲ್ಲ ಅನ್ಸಿ ಅದ್ರ ಮೀರಿ ಒಂದು ಸ್ಪೇಸ್ ಇದೆ ಖಾಲಿ ಅದನ್ನಲ್ಲ ಅದಕ್ಕೆ ಮಸೀದಿಯಲ್ಲಿ ವಿಗ್ರಹ ಇಲ್ಲ ಅದಕ್ಕೆ ಯಾಕೆ ಇದನ್ನು ಹೇಳಿದ್ದು ಸ್ವಲ್ಪ ಜನ ಹಿಂದೂಗಳಿಗೆ ಗೊಂದಲ ಇದೆ ನಾನು ಯಾವಾಗ್ಲೂ ಹೇಳ್ತೀನಿ ಪ್ರಾರ್ಥನಾ ಮಂತ್ರ ಅಂದ್ರೆ ನಮ್ಮನ್ನೆಲ್ಲ ಒಂದು ಮಾಡ್ಲಿಕ್ಕಿರು ಗಾಂಧಿ ಬರೆದಿದ್ದನ್ನು ಓದುವ ನನ್ನ ದೃಷ್ಟಿಯಲ್ಲಿ ಧರ್ಮವೆಂದರೆ ಜಾತಿಯಲ್ಲ ಪಂಥವಲ್ಲ ಅದು ನಮ್ಮನ್ನು ಪರಮಾತ್ಮನ ಸಮ್ಮುಖದಲ್ಲಿ ನಿಲ್ಲಿಸುವ ಸಾಧನ ನಮ್ಮ ಸ್ವಭಾವವನ್ನೇ ಬದಲಿಸಿ ಮನವನ್ನು ಸದಾ ಪರಿಶುದ್ಧಗೊಳಿಸುವ ಶಕ್ತಿ ಅಂತರಂಗದಲ್ಲಿ ಸತ್ಯದೊಡನೆ ಸಮರಸವಾಗಿಸುವ ಗುರು ಆದ್ದರಿಂದ ಧರ್ಮವಿಲ್ಲದೆ ಈ ಜಗತ್ತಿನಲ್ಲಿ ಯಾವನು ಬದುಕಲಾರನು ಇದನ್ನ ಧರ್ಮ ಅಂತ ಹೇಳಿ ಅದು ಜಾತಿಯೂ ಅಲ್ಲ ಅದು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ ನಮ್ಮ ಕರೆಂಟ್ ಹೊರಗೂ ಇದೆ ಮೈಕಲ್ಲೂ ಕರೆಂಟ್ ಇದೆ ಅಲ್ವಾ ಯಾರು ಹೇಳಿ ಕುರಾನ್ ಅಲ್ಲಿ ಎಲ್ಲಾ ಕಡೆ ಭಗವಂತ ಇದ್ದಾನೆ ಪ್ರೂಫ್ ಏನು ನಮ್ಮೊಳಗೂ ಗಾಳಿ ಇದೆ ನಮ್ಮಿಂದ ಆಚೆಯೂ ಗಾಳಿ ಇದೆ ನಾವು ಗಾಳಿಯೊಳಗಿದ್ದೀವಿ ಅದು ಕುರಾನ್ ತಿರಸ್ಕಾರ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದನ್ನು ಒಪ್ಪಿ ಬದುಕವನು ಇಸ್ಲಾಂ ಪ್ರತಿಯೊಂದಕ್ಕನ್ನು ಭಗವಂತನ ಸಾಕ್ಷಿ ಮಾಡಿ ಕೆಲಸ ಮಾಡು ಅನ್ನೋದು ನಮಾಜ್ 65 ಮಾಡ್ಲಿಕ್ಕೆ ಹೇಳಿದ್ದ ಮೋಸ ಅದು ಕೊನೆಗೆ ಪೈಗಂಬರ್ 10 ಹೋಗಿ ಬಂದು ಬಂದು ಕೊನೆಗೆ ಅದು 5 ನಿಲ್ತು ಇನ್ನೊಮ್ಮೆ ಇನ್ನು ಹೋಗಲ್ಲ ಭಗವಂತನ ಹತ್ರ ಹೋದ್ರೆ ಅವಮಾನ ಆಗ್ತದೆ ಯಾಕೆ ನಮಗೆ ಇದನ್ನೆಲ್ಲ ಕೊಟ್ಟಿದ್ದು ನಿಜವಾದ ಒಡೆಯಾರು ದೇಹ ಕೊಟ್ಟಿದ್ದು ತಂದೆ ತಾಯಿನ ಅಲ್ಲ ವೇದಗಳಲ್ಲಿ ಕುರಾನ್ ಅಲ್ಲಿ ಒಂದಿದೆ ಏನು ಮಿಂಚಿಂದ ಬಂದು ನೀರೊಳಗೆ ಸೇರಿ ಮಣ್ಣು ಸೇರಿ ಪುರುಷನ ಗ್ರಂಥಿಯೊಳಗೆ ಸೇರಿ ವೀರ್ಯಾಗಿ ಬರ್ತಾನಂತೆ ಅದು ಹುಟ್ಟಿಕೆ ಕಾರಣ ಇದನ್ನೇ ಬಯಕಮಿಶ್ರು ಹೇಳ್ತ ಸೊ ಇದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಲೆಯಲ್ಲೇನಿದೆ ಈಗ ಹಿಂದೂಗಳಿಗೊಂದಿದೆ ಕುರಾನ್ ಅಂದ್ರೆ ಅದೇನೋ ಬೇರೆ ವಿಚಾರ ಅಂತ ಮುಸ್ಲಿಮ್ಸ್ ಅಲ್ಲಿ ಸ್ವಲ್ಪ ಜನಕ್ಕೆ ಎಲ್ಲರಿಗಲ್ಲ ಯಾರು ಗೀತೆ ಅಧ್ಯಯನ ಮಾಡಿಲ್ಲ ಅದೇನೋ ಒಂದು ಬೇರೆ ಗ್ರಂಥ ಎಲ್ಲದ್ರಲ್ಲಿ ಇರೋದು ಒಂದೇ ಅರ್ಥ ಈ ಸ್ಟೇಜ್ ಅಲ್ಲಿ ಇಟ್ರು ಇದು ಮೈಕೆ ತಗೊಂಡೋಗಿ RSS ಇನ್ ಫಂಕ್ಷನ್ ಅಲ್ಲಿ ಇಟ್ರು ಇದು ಮೈಕೆ ಇದೇ ಮೈಕ್ ಅನ್ನ ಚರ್ಚಲ್ಲಿ ತಗೊಂಡೋಗಿಟ್ರು ಮೈಕ್ ಏನಾದ್ರು ವ್ಯತ್ಯಾಸ ಆಗ್ತದ ಬೈಬಲ್ ಅಲ್ಲಿ ಇರೋದು ಒಂದೇ ಕುರಾನ್ ಅಲ್ಲಿ ಇರೋದು ಒಂದೇ ಗೀತೆಯಲ್ಲಿ ಇರೋದು ಒಂದೇ ಒಟ್ಟಿಗೆ ಬದುಕಿ ಅಂತಾನೆ ಹೇಳಿರು ಭಗವಂತ ಎಲ್ಲವನ್ನು ಸಮಾನವಾಗಿ ಹಂಚಿದಾನೆ ಗಲಾಟೆ ಇಲ್ಲದೆ ಬದುಕಲಿಕ್ಕೆ
ಧರ್ಮ ಗ್ರಂಥಗಳಿರುತ್ತೆ. ಅದನ್ನ ನಾವು ವಿಪರೀತವಾಗಿ ಅರ್ಥ ಮಾಡಿಕೊಳ್ಳೋದು ವ್ಯತ್ಯಾಸ ಆಗಿ ಇಷ್ಟು ಗಲಾಟೆ. ನಾವು ಮೊನ್ನೆ ಕೇಳ್ತು ಉಳ್ಳಾಳದಲ್ಲಿ ಗಲಾಟೆ ಆದಾಗ ಯಾರು ಕೊಂದ್ರು ಕೊಲೆನೇ ಅಲ್ವಾ, ಮುಸ್ಲಿಂ ಮನೇಲಿ ಬಿದ್ರು ಶವನೆ, ಹಿಂದೂಗಳ ಮನೇಲಿ ಬಿದ್ರು ಶವನೆ, ಯಾಕೆ ಯಾರನ್ನ ಯಾರನ್ನ ಕೊಂದುಕೊಳ್ತೀರಿ, ಏನ್ ಸಿಗುತ್ತೆ ಅದರಿಂದ? ಅವ್ರ ಮನೇಲಿ ಊಟಕ್ಕೆ ಯಾರು ಮನೆ ಆಧಾರ ಸ್ತಂಭ ಕೊಂದು ಹಾಕಿದ್ರೆ ಆ ಮನೆ ರೋಡಿಗೆ ಬಂದು ಬೀಳತ್. ಕುರಾನ್ ಕೊಲ್ಲು ಅಂತ ಎಲ್ಲೂ ಹೇಳಲಿಲ್ಲ, ಗೀತೆನು ಕೊಲ್ಲು ಅಂತ ಹೇಳಿ, ಧರ್ಮಯುದ್ಧ ಅಂತ ಹೇಳಿ ಪೈಗಂಬರ್ ಹೇಳಿದ್ರು. ಯಾಕೆ ಅವಾಗ ಒಂದಿಷ್ಟು ಮುಸ್ಲಿಂ ಪಂಥವನ್ನ ಈಜಿಪ್ಟಿನ ರಾಜ ತಳ್ಳಿ ಒಂದು ಲೆವೆಲ್ಗೆ ತಂದಿಟ್ಟಿದ್ದ. ಮೂಸ ಬರ್ಬೇಕಾದ್ರು ಅದನ್ನೇ ಮಾಡಿದ್ ಎಂತ ಅವನು ಫ್ಯಾರೋ, ಅದನ್ನು ಸಹಿಸ್ಲಿಕ್ಕೆ ಆಗದಿದ್ದಾಗ ಅವರನ್ನ ಹೇಳ್ತಾರೆ ಅವತಾರಿಗಳು ಅಂತ ಹೇಳು. ಸಂಸ್ಕೃತ ಅಲ್ಲಿ ಅವತಾರಿ ಅಂತೀವಿ, ಇವರಲ್ಲಿ ಮುಸ್ಲಿಮ್ಸ್ ಅಲ್ಲಿ ಪ್ರವಾದಿ ಅಂತೀವಿ. ಯೇಸು ಸಮೇತ ಪ್ರವಾದಿ, ತತ್ವಗಳನ್ನು ಹಿಡ್ಕೊಂಡು ಕೆಳಗೆ ಬರ್ತಾರೆ. ಹೀಗೆ ಬದುಕು, ಭಗವಂತನಿಗೋಸ್ಕರ ಬದುಕು. ಮಸೀದಿಗೆ ಹೋದ ತಕ್ಷಣ ನಾವು ಕಲಿಬೇಕಾಗಿದ್ದು ಬೇರೆ, ಶುದ್ಧ ಆಗೋದು ಹೇಗೆ, ನಮಾಜ್ ಅಂದ್ರೇನು, ಭಗವಂತ ನಿನ್ನ ಹೃದಯದಲ್ಲಿ ನೋಡೋದು ನಮಾಜ್, ಪ್ರತಿಯೊಂದನ್ನು ಅವನಿಗೆ ಹೇಳಿ ಮಾಡು ಅನ್ನೋದು ನಮಾಜ್, ಪ್ರತಿಯೊಂದಕ್ಕೂ ಅಲ್ಲನನ್ನು ಸಾಕ್ಷಿ ಮಾಡು ಅನ್ನೋದು ನಮಾಜ್. ಹಾಗೆ ಸಾಕ್ಷಿ ಮಾಡವನಿಗೆ ಕೆಟ್ಟದ್ದು ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಲ್ಲ ಹೃದಯದಲ್ಲಿ ಇದ್ದಾಗ ಕೊಲೆ ಮಾಡ್ಲಿಕ್ಕಾಗತ್ತೆ? ಅಲ್ಲ ಹೃದಯದಲ್ಲಿ ಇದ್ದಾಗ ಇನ್ನೊಬ್ಬರ ಮೇಲೆ ಕೀಳಿ ಭಾವನೆ ಇರುತ್ತೆ, ಇದ ಮೇಲಾಗಿರುವುದು ಅದಕ್ಕೆ ಅಲ್ಲ. ನಾವನ್ನೇ ಭಗವದ್ಗೀತೆಯಲ್ಲೂ ಒಳ್ಳೇದಿದೆ, ಕುರಾನಲ್ಲೂ ಒಂದಿಷ್ಟು ಒಳ್ಳೇದಿದೆ, ಅದನ್ನು ಕಲಿರಿ. ಒಳ್ಳೇದಿದ್ರೆ ಅಳವಡಿಸ್ಕೊಂಡೋಣ. ಎಲ್ಲ ಯಾವನಲ್ಲಿ ನೀರಾದ್ರೇನು, ನಮಗೆ ಒಳ್ಳೇದು ಅಂತ ಕಂಡ್ರೆ ಆ ನೀರು ಕುಡಿಬೋದು, ಏನ್ ತೊಂದರೆ ಇಲ್ಲ. ಈ ನೀರೇ ಒಳ್ಳೇದು ಅನ್ನೋದು ಮೂರ್ಖತನ, ಅದು ನಮ್ಮ ಮೂಡತನ ಆಗ್ತದೆ. ಅದಕ್ಕೆ ಹೇಳಿದ್ದು ಗಾಳಿಗೆ ಹೆಸರಿಲ್ಲ, ಹೆಸರಿಟ್ಟವ್ರು ನಾವು. ಆ ಗಾಳಿಗೆ ನಿಯಮ ಇಲ್ಲ, ಅದೆಲ್ಲರಿಗೂ ಹಂಚು ಹೋಗ್ತಾ ಇದೆ. ಅದು ಮುಸ್ಲಿಮಿಗೊಂದು ಗಾಳಿ, ಹಿಂದೂಗಳಿಗೊಂದು ಗಾಳಿ, ಕ್ರಿಶ್ಚಿಯನಿಗೊಂದು. ರಾಮ ಅಂದ್ರೆ ಅರ್ಥ ಇಷ್ಟೇ, ರಮಂತೆ ಇತಿ ರಾಮ, ಎಲ್ಲ ಕಡೆ ಆನಂದವನ್ನು ತುಂಬುವವನು ರಾಮ. ಇವತ್ತು ಬೆಳಿಗ್ಗೆ ಯಾರೋ ಈಗ ಹೇಳಿದ್ರು ತಿರುಪತಿ ದೇವಸ್ಥಾನದಲ್ಲಿ ಪ್ರವೇಶ ಉಂಟು ಎಲ್ಲರಿಗೂ, ಏನ್ ತೊಂದರೆ ಎಲ್ಲ ಉಂಟು. ತಿರುಪತಿಯಲ್ಲಿ ಪದ್ಮಾವತಿ ಮದುವೆ ಆಗಿದ್ದಾನಲ್ಲ ವೆಂಕಟರಮಣ, ಅವನು ಅವಳು ಹುಟ್ಟಿದ ಮನೆ ಮುಸ್ಲಿಮ್. ಮತ್ತೆ ಗಲಾಟೆಯಲ್ಲಿ ಮಂತ್ರಾಲಯದ ರಾಯರ ಪಿರಮಿಡ್ ಕಟ್ಟಿದ್ದು ಯಾರು, ಮುಸ್ಲಿಂ ರಾಜ. ನಾವು ಎಷ್ಟೇ ಕುಸ್ತಿ ಆಡಿದ್ರು ಎನ್ಆರ್ ಪುರವೇ ತಗೊಳ್ಳೋಣ. ದಿನಸಿ ಬೇಕಾದ್ರೆ ಶೆಟ್ರ್ ಅಂಗಡಿಗೆ ಹೋಗ್ಬೇಕು, ನಾನ್ ವೆಜ್ ಇದ್ದವ್ರು ಮಟನ್ ಬೇಕಾದ್ರೆ ಮುಸ್ಲಿಂ ಅಂಗಡಿಗೆ ಹೋಗ್ಲೇಬೇಕು, ಹಣ್ಣಿನ ಅಂಗಡಿಗೆ ಮುಸ್ಲಿಂ ಅಂಗಡಿಗೆ ಹೋಗ್ಬೇಕು. ನೀವೇನೇ ಗಲಾಟೆ ಮಾಡಿದ್ರು ಜಗತ್ತಲ್ಲಿ ಎಲ್ಲಿ ತನಕ ಇರ್ತೀರೋ, ಒಬ್ರಿಗೊಬ್ರದ್ದು ಡಿಪೆಂಡ್ ಆಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಗೊತ್ತಿದ್ದು ಕುಸ್ತಿ ಆಗೋದು ನಿಲ್ಸಿ, ಅದರಿಂದ ಏನೂ ಸಿಗಲ್ಲ. ಒಬ್ರೊಬ್ರ ಮೇಲೆ ಕೆಸರು ಹಚ್ಕೊಂಡ್ರೆ ಕೆಸರಾಗೋದು ನಾವು ಅಲ್ವಾ? ನಾವೇ ಎನ್ಆರ್ಪುರದಲ್ಲಿ ಗಲಾಟೆ ಮಾಡ್ಕೊಂಡು ಅಂತ ಇಟ್ಕೋ ಧರ್ಮದ ಹೆಸರಲ್ಲಿ, ಗಲೀಜಾಗೋದು ಯಾರು? ಟೋಟಲಿ ಹೇಳೋದೇನು, ಹಿಂದೂ ಮುಸ್ಲಿಂ ಎನ್ಆರ್ಪುರದಲ್ಲಿ ಯಾವಾಗ್ಲೂ ಗಲಾಟೆ ಅಂತೆ. ಯಾಕೆ ನಾನು ಮೊನ್ನೆ ಉಳ್ಳಾಳಕ್ಕೆ ಹೋದಾಗ ಇದು ಸೀನ್ ಹೇಗೆ ಇತ್ತು, ಭಟ್ಕಾಲದ ಯಾವಾಗ್ಲೂ ಅದು ಕುಸ್ತಿ ಓಡೋ. ಅದ್ರಲ್ಲಿ ಒಂದು 25 ಪೊಲೀಸ್ ಅಲ್ಲಿ ಪರ್ಮನೆಂಟ್ ಇದ್ರು, ಪಾಪ ಅವ್ರಿಗೆ ಮನೆ ಮಠ ಇಲ್ಲ. ಕುಸ್ತಿಗೆ ರೀಸನ್ ಏನು? ಏನು ರೀಸನ್ ಇಲ್ಲ. ಸಾಲವನ್ನ ಕುಸ್ತಿಯಾ ಅಲ್ಲಂತೆ, ಅಥವಾ ದೇಶಕ್ಕೇನೋ ಮಾಡ್ಲಿಕ್ಕೆ ಹೊರಟಿದ್ದು ಅದಕ್ಕೆ ಕುಸ್ತಿಯಾ, ಅದು ಅಲ್ಲಂತೆ. ಮತ್ತೆ ಸುಮ್ನೆ ನಾನು ಹಿಂದೂ ನೀನು ಮುಸ್ಲಿಂ, ಇಬ್ಬರನ್ನು ತೆಗೆದು ಮಣ್ಣಲ್ಲಿಟ್ರೆ ಮಣ್ಣಷ್ಟು. ಇದು ಅರ್ಥ ಆದ ಅವನನ್ನ ಪ್ರಬುದ್ಧ ಅಂತಾರೆ, ಅವನನ್ನ ಮನುಷ್ಯ ಅಂತ ಹೇಳಿದ್ರು. ಇದು ಅರ್ಥ ಆಗದಿದ್ದವನನ್ನ ಮೂರ್ಖ ಅಂತ ಹೇಳ್ಬೋದು. ಅದಕ್ಕೆ ಸ್ಪಷ್ಟ ಹೇಳಿ, ಧರ್ಮ ಅಂತ ಹೇಳಿದ್ರೆ ಪ್ರೀತಿಸ್ಲಿಕ್ಕಿರೋ ಕಲೆ. ಮನುಷ್ಯರಾಗಿ ಭಗವಂತ ನಮ್ಮನ್ನು ಹುಟ್ಟಿಸಿದಾನೆ, ಮನುಷ್ಯತ್ವದಿಂದ ಬದುಕಲಿಕ್ಕೋಸ್ಕರ ಇರೋ ರೂಲ್. ಇಲ್ಲ ಪ್ರಾಣಿಗೂ ನಮಗೇನು ವ್ಯತ್ಯಾಸ ಇದೆ? ಕುರಾನಲ್ಲಿ ಸ್ಪಷ್ಟ ಹೇಳ್ತಾರಲ್ಲ, ಹಣ್ಣನ್ನು ಸಮೇತ ಇನ್ನೊಬ್ಬರಿಗೆ ಕೇಳದೆ ತಿನ್ನಬೇಡ, ಮಹಾಪಾಪ ಅಂತ. ಹಾಗೆ ಕುರಾನನ್ನು ನಾವು ಹೇಳ್ತದೆ ಹಿಂದೂಗಳಿಗೆ, ಕುರಾನನ್ನು ಟೀಕೆ ಮಾಡೋ ಮೊದಲು ಕುರಾನನ್ನ ಮುಸ್ಲಿಂ ಮನಸ್ಥಿತಿಯಿಂದ ಓದು, ಶ್ರದ್ಧೆಯಿಂದ ಅದರಲ್ಲಿ ಏನ್ ಸಿಗ್ಬೇಕು ಸಿಗುತ್ತೆ. ಅದೇ ಮುಸ್ಲಿಂ ಗೀತೆಯನ್ನು ಬೈತಿದ್ದಾನೆ ಅಂದ್ರೆ ಅವನು ಆ ಗೀತೆಯನ್ನ ಭಕ್ತಿಯಿಂದ ತೆಗೆದು ಓದ್ಲಿ, ಅಲ್ಲಿ ಅವನಿಗೆ ಉತ್ತರ ಸಿಗ್ತದೆ. ಬೈಬಲ್ ಅನ್ನ ಹಿಂದೂಗಳು ಮುಸ್ಲಿಂ ಕ್ರಿಶ್ಚಿಯನ್ರನ್ನು ಬೈಯೋರು ಅದನ್ನ ಅತಿ ಶ್ರದ್ಧೆಯಿಂದ ಓದ್ಲಿ. ಏಸು ಅಂದ್ರೆ ಏನು ಅರ್ಥ ಆಗುತ್ತೆ? ಏಸು ಅಂದ್ರೆ ಇಷ್ಟೇ, ದಯೆ ಮತ್ತೆ ಪ್ರೀತಿ. ಕೊನೆಗೆ ತನ್ನನ್ನೇ ತಾನು ಬಲಿ ಹಾಕೊಂಡ, ಅವನನ್ನ ಜೀಸಸ್ ಅಂತ ಹೇಳು. ಅದಕ್ಕೆ ನಿಜವಾದ ಕ್ರಿಶ್ಚಿಯನ್ ಆದ್ರೆ ಅವನು ಕ್ಷಮಿಸ್ತಾನೆ, ಯಾರತ್ರ ಕುಸ್ತಿ ಕೊಲೆ ಮಾಡ್ಲಿಕ್ಕೆ ಹೋಗಲ್ಲ. ನಿಜವಾದ ಮುಸ್ಲಿಂ ಆದ್ರೆ ಅವನ್ ತಾಯಿ ನಿನ್ನೆ ಕುರಾನ್ ಓದ್ತಾ ಇತ್ತು, ಅದ್ರಲ್ಲಿ ಆ ಮುಸ್ಲಿಮ್ಸ್ ಅಲ್ಲಿ ಒಂದುಂಟು
ತಾನು ದುಡಿದಿದ್ದ ಒಂದು ಭಾಗನ 25% ಭಾಗನ ಸ್ಪಷ್ಟ ಗೊತ್ತಿಲ್ಲ ದಾನ ಮಾಡಲೇಬೇಕು ಅದೇ ಇದ್ಮಿಲ್ಲ ದೇಹ ಶುದ್ಧಿಗೆ 40 ದಿನ ಉಪವಾಸ ನಮಾಜ್ ಮುಸ್ಲಿಮಲ್ಲಿ ಉಂಟು ಶಬರಿಮಲೆ ಅವರಿಗೆ ಮಂಡಲ ಪೂಜೆ 40 ಜೀಸಸ್ಗೂ 40 ಯಾಕೆ 40 ನಮ್ಮ ದೇಹದಲ್ಲಿ ಎಷ್ಟು ಕೋಟಿ ನಾಡಿಗಳಿದೆ ಒಳಗೆ ಅದು ಶುದ್ಧ ಮಾಡು ರಂಜಾನ್ ಟೈಮಲ್ಲಿ ಅವರು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಶುದ್ಧಿ ಇರಬೇಕು ಹಾಗೆ ಬದುಕೋನ ಇಸ್ಲಾಂ ಹಾಗೆ ಬದುಕಲಿಲ್ಲ ನಡಿಕೆಯಲ್ಲಿ ನಾವು ಕುಸ್ತಿ ಆಡ್ತೀವಿ ಅಂದ್ರೆ ನಾವು ಹಿಂದೂ ಅಲ್ಲ ಮುಸ್ಲಿಂ ಅಲ್ಲ ಕ್ರಿಶ್ಚಿಯನ್ ಅಲ್ಲ ಎಡಬಿಡಂಗಿ ಅರ್ಥವೇಲ್ಲಿದ್ದು ಯಾಕೆ ಇದನ್ನು ಹೇಳ್ತಾ ಇರೋದು ಸ್ವಲ್ಪ ನಮ್ಮ ತಲೆಗೆ ಹೋಗ್ಲಿ ನಾಳೆ ಒಟ್ಟು ಸೇರ್ತೀವೋ ಗೊತ್ತಿಲ್ಲ ಈಗ ಹುಟ್ಟಿದಿ ಅದು ಇಡೀ ಜಗತ್ತು ಗೌರವಿಸುವ ದೇಶದಲ್ಲಿ ಹುಟ್ಟಿದೀವಿ ಇಂಡಿಯಾದಲ್ಲಿ ಭಾರತೀಯರಿಗೆ ಇನ್ನೊಂದು ಹೆಸರಿದೆ ಧರ್ಮ ಅಂತ ಅವ್ರು ಯಾರನ್ನೂ ತಿರಸ್ಕಾರ ಮಾಡಿದ ದೇಶ ಇದು ಅದಕ್ಕೆ ವಿವಿಧತೆಯಲ್ಲಿ ಐಕ್ಯತೆ ಏಕತೆ ಅಂತ ಏಕತೆ ಅಂದ್ರೆ ಒಂದು ಎಲ್ಲಾ ಧರ್ಮದ ತಿರುಳು ಒಂದೇ ಅಂತ ತಿಳ್ಕೊಂಡು ಚೆನ್ನಾಗಿ ಬದುಕುವ ಅದು ನಿಜವಾಗ್ಲೂ ಒಬ್ಬ ಮುಸ್ಲಿಂ ಕುರಾನಿಗೆ ಕೊಡೋ ಬೆಲೆ ಒಬ್ಬ ಕ್ರಿಶ್ಚಿಯನ್ ಬೈಬಲಿಗೆ ಕೊಡೋ ಬೆಲೆ ಒಬ್ಬ ಹಿಂದೂ ಗೀತೆ ಕೊಡೋ ಬೆಲೆ ಯಾಕೆ ಸೃಷ್ಟಿಯೇ ನಮಗೆ ಪ್ರೋ ಮಾಡ್ತಿದೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಮನೆಯಲ್ಲಿ ಫಂಕ್ಷನ್ ಆಗ್ಬೇಕಾದ್ರೆ ಶಾಮಿ ಅನ್ನೋದವ್ರು ಮುಸ್ಲಿಮೇ ಮತ್ತೆ ಇಲ್ಲಿಂದ ತರೋದಂತೆ ಮುಸ್ಲಿಂ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಆದ್ರೆ ಇನ್ನೊಂದು ಯಾವ್ದು ಐಟಮ್ ಹಿಂದೂ ಅಂಗಡಿಯಿಂದಾನೇ ಹೋಗ್ಬೇಕಲ್ಲ ನಾನು ಮೊನ್ನೆ ಹೇಳಿದೆ ನೀವು ಇದೇ ತರ ಯುದ್ಧ ಮಾಡುದಾದ್ರೆ ಒಂದನ್ನು ಪ್ರತಿಪಾದನೆ ಮಾಡಿ ತರಕಾರಿ ಸಮೇತ ಹಿಂದೂಗಳು ಹಿಂದೂಗಳದ್ದು ಬೆಳ್ಕೊಳ್ಳಿ ಮುಸ್ಲಿಮ್ಸ್ ಮುಸ್ಲಿಂಗಳದ್ದು ಬೆಳ್ಕೊಳ್ಳಿ ಸಾಧ್ಯ ಉಂಟಂತ ತಾಕತ್ತಿಲ್ಲ ಬ್ಲಡ್ ಗ್ರೂಪ್ ಸಮೇತ ಹಾಗೆ ಆಗ್ಬೇಕು ಇಡೀ ದೇಶ ಹಾಳಾಗಿದ್ದು ನಾಲ್ಕರಿಂದನೇ ಒಂದು ಜಾತಿ ಇನ್ನೊಂದು ಬಡವರು ಶ್ರೀಮಂತರು ಇನ್ನೊಂದು ನಾನು ಶ್ರೇಷ್ಠ ಅವನು ಕನಿಷ್ಠ ಇನ್ನೊಂದು ಧರ್ಮ ಯುದ್ಧ ಧರ್ಮ ಅಂದ್ರೆ ದಯೆ ಅದರಲ್ಲಿ ಯುದ್ಧ ಅನ್ನೋ ಪ್ರಶ್ನೆ ಇಲ್ಲ ನಾವು ಮಾಡ್ತಿದೀವಿ ಅಂದ್ರೆ ನಾವು ಧರ್ಮವನ್ನ ಆಚರಣೆ ಮಾಡ್ತಿಲ್ಲ ಅಂತ ಅರ್ಥ ಯಾಕೆ ಇವತ್ತು ನಾನು ಗುರುಗಳಂತ ಒಪ್ಪದ್ ಗಾಂಧೀಜಿನ ಕೊನೆ ತನಕ ಅವರು ಇಂಡಿಯಾ ಭಾಗ ಆಗದಿದ್ದಾಗ ಒದ್ದಾಡ್ದವ್ರು ಆದ್ರೂ ಆಯ್ತು ವಿಧಿವಶಾತ್ ಇವತ್ತು ಬಲಿ ಬೀಳ್ತಾ ಇದೆ ಪಾಕಿಸ್ತಾನದ ಸೈನಿಕರು ಸತ್ರು ಶವನೆ ಇಂಡಿಯಾದವ್ರ ಸತ್ರು ಶವನೆ ಅಲ್ವಾ ಯಾರು ಹೇಳಿದ ಐಸಿಸಿ ಉಗ್ರ ಐಸಿ ಈಗಷ್ಟೇ ಬಾಂಗ್ ಆಯ್ತು ಅದ್ರ ಅರ್ಥ ಹೇಳಿಬಿಡ್ತೀನಿ ಮಕ್ಕದಲ್ಲಿ ಒಂದ್ ಚರ್ಚೆ ಬರುತ್ತೆ ಹೇಗೆ ನಮಾಜ್ ಮಾಡುದು ನಮಗೆ 5 ಪ್ರಾಣ ಶಾಸ್ತ್ರದಲ್ಲಿ ಅನ್ನ ಪಾನ ವ್ಯಾನ ಅಪಾನ ಸಮಾನ ವೇದಗಳಲ್ಲಿ ಹೇಳ್ತಾರೆ 5 ಪ್ರಾಣಕ್ಕೆ 5 ನಮಾಜ್ ದೇಹಕ್ಕೆ ಶಕ್ತಿ ಬರೋದು ಯಾವುದು ಡ್ರೈ ಫ್ರೂಟ್ಸ್ ತಿಂದ್ರೆ ದೇಹ ಮಾತ್ರ ಇರುದ ಮನಸ್ಸು ಉಂಟ ಇದ್ರಲ್ಲಿ ಮನಸ್ಸು ಉಂಟು ಮೈಕ್ ಮಾತ್ರ ಇಲ್ಲ ಕರೆಂಟ್ ಬೇರೆ ಇದೆ ಮೈಕಿಗೆ ಶಕ್ತಿ ಬರೋದು ಫೈಬರ್ ಇಂದ ಕರೆಂಟಿಗೆ ಶಕ್ತಿ ಬರೋದು ಎಲ್ಲಿಂದ ಮೈನ್ ಸೋರ್ಸ್ ಇಂದ ಅವಾಗ ಇದನ್ನ ನಮಾಜ್ ಅಂತ ಹೇಳಿ ಒಬ್ಬ ಬಂದು ಮೇಲೆ ಹತ್ಬಿಟ್ಟು ಹೇಳ್ದ ಅದರ ಅರ್ಥ ಇಷ್ಟೇ ಜಗತ್ತಿಗೆ ಒಬ್ಬನೇ ರಾಜ ತಂದೆ ಅವನು ಬಿಟ್ಟು ಯಾರಿಲ್ಲ ನಮಗೆಲ್ಲ ಒಂದೇ ಗಾಳಿ ಆದ್ರೆ ಒಂದೇ ತಂದೆ ಇರ್ಬೇಕಲ್ಲ 100 ತಂದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಹರಿಯುವ ರಕ್ತ ಒಂದೇ ಆದ್ರೆ ಗ್ರೂಪ್ ಬೇರೆ ಇರ್ಬೋದು ಬ್ಲಡ್ ಬ್ಲಡ್ ಇಲ್ಲ ನಾವೇನ್ ತಿಂದ್ರು ಹುಷಾರಿಲ್ಲದವನಿಗೆ ಬಿಟ್ಟು ಆ ಡ್ರೈ ಫ್ರೂಟ್ಸ್ ಒಂದೇ ರುಚಿ ಕೊಡುತ್ತೆ ಯಾಕೆ ಇದೊಂದು ಮೆಸೇಜ್ ಹೋಗ್ಲಿ ಎಲ್ಲಾ ಕಡೆ ಗಲಾಟೆ ಮಾಡಿ ಧರ್ಮ ಯುದ್ಧ ಮಾಡಿ 4 ಜನ ನಮ್ಮ ನೋಡಿ ಟೀಕೆ ಮಾಡದಿದ್ದಾಗ ನಾವು ಬದುಕುವ ಆ ಬದುಕು ಬದುಕದಾಗ ಒಂದು ಮೆಸೇಜ್ ಹೋಗುತ್ತೆ ವಿಶ್ವಶಾಂತಿಗೆ ಮೆಸೇಜ್ ಹೋಗುತ್ತೆ ಮನುಷ್ಯ ಮನುಷ್ಯ ಗುದ್ದಾಡ್ಕೊಳ್ಳೋದು ಯಾಕೆ ನಾನು ಸರಿ ನೀನ್ ತಪ್ಪು ಎಲ್ಲವೂ ಸರಿ ಯಾವುದು ಪರಮಾತ್ಮನ ಸೃಷ್ಟಿಯಲ್ಲಿ ಕೆಟ್ಟದ್ದು ಅಂತಿಲ್ಲ ಇನ್ನೊಬ್ಬರ ಕೆಟ್ಟದ್ದು ಬಯಸೋದು ಕೆಟ್ಟದ್ದು ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸೋದು ಕೆಟ್ಟದ್ದು ತನ್ನ ಸುಖಕ್ಕೋಸ್ಕರ ಇನ್ನೊಬ್ಬರನ್ನು ಬಲಿ ಹಾಕೋದು ಕೆಟ್ಟದ್ದು ಇದು ಧರ್ಮ ಹೇಳ್ತದೆ ಇದನ್ನೇ ರಾಮ ಪ್ರೂವ್ ಮಾಡಿ ತೋರಿಸಿದ್ರು ಅವನು ಯಾರ ಹತ್ರನೂ ಕುಸ್ತಿ ಮಾಡ್ಲಿಲ್ಲ ಅದಕ್ಕೆ ಅವನಿಗೆ ಧರ್ಮ ವಿಗ್ರಹ ಅಂತ ಹೇಳ್ತಾರೆ ನಾವಾದ್ರೆ ತಂದೆ ಹೊರಗಾಕಿದ್ರೆ ಕೋರ್ಟಿಗೆ ಹೋಗ್ತಿದ್ವಿ ರಾಮ ಹೋಗ್ಲೇ ಇಲ್ಲ ತಂದೆ ಮಾತು ಕೊಟ್ಟಿದ್ದಾನೆ ಅನ್ಬೇಕಾದ್ರೆ ಕಾಡಿಗೆ ಹೋದ ರಾಮನಿಂದ ಆ ಕ್ವಾಲಿಟಿ ಕಲ್ತುಕೊಳ್ಳಿ ಪೈಗಂಬರನ್ ಬೈಯೋರು ಪೈಗಂಬರ ಹತ್ರ 5 ಹೊತ್ತು ನಮಾಜ್ ಮಾಡೋದು ಕಲೀರಿ
ಪ್ರತಿ ಕ್ಷಣನೂ ಪೈಗಂಬರ್ ಅಲ್ಲನ ಆಶ್ರಯ ಪಡ್ಕೊಂಡು ಬದುಕ್ತಿದ್ದ. ಅದನ್ನು ಕಲೀರಿ. ನಿಜವಾದ ಶ್ರದ್ಧೆ ಇತ್ತು ದೇವರ ಮೇಲೆ. ಜೀಸಸ್ ಅನ್ನು ಬಯ್ಯೋರು ಜೀಸಸ್ ಹತ್ರ ಇರೋ ತ್ಯಾಗವನ್ನ, ಪ್ರೀತಿಯನ್ನ, ಕ್ಷಮಾಗುಣವನ್ನು ಕಲೀರಿ. ಕಲೀಲಿಕ್ಕೆ ಸುಮಾರು ಉಂಟಲ್ಲ ಎಲ್ಲಾ ಗ್ರಂಥದಲ್ಲಿ. ನಮಗೆ ಕಲೀಲಿಕ್ಕೆ ಮನಸ್ಸಿಲ್ಲ, ಯಾಕೆ ನಮಗೆ ಗಲಾಟೆ ಮಾಡ್ತಾ ಇರೋದೇ ಒಂದು ಖುಷಿ ಅಲ್ವಾ. ಮೊನ್ನೆ ಪೇಜಾವರದವರು ಕೇಳಿದ್ರು, ನಾನು ಮಾಡಿದ ತಪ್ಪಿತ್ತ ಅಂತ. ನಾವು ಹೇಳ್ತು, ನೀವು ಅನ್ನ ಹಾಕಿದ್ ವಿಷ ಹಾಕ್ಲಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಆ ಉಡುಪಿ ಮಠದ ಕೆಳಗೆ ಚಿನ್ನ ಇದೆ ಒಂದಿಷ್ಟು, ಅದನ್ನು ಕೊಟ್ಟಿದ್ದು ಒಬ್ಬ ಮುಸ್ಲಿಂ. ಇಡೀ ಕೃಷ್ಣ ಮಠ ಚಿನ್ನದಲ್ಲಿ ಮಾಡಿ ವಾದಿರಾಜರಿ. ಯಾವ ಮಸೀದಿಯವರಾಗ್ಲಿ, ದೇವಸ್ಥಾನದವರಾಗಿ, ಧರ್ಮಗುರುಗಳಾಗ್ಲಿ, ಕುಸ್ತಿ ಮಾಡುವಂತ ಯಾರಿಗೂ ಹೇಳಲಿಲ್ಲ. ಚರ್ಚಲ್ಲ ಎಲ್ಲ ಒಂದು ಅಂತಾನೆ ಹೇಳಿದ್. ನಾವು ಅರ್ಥ ಮಾಡಿಕೊಂಡಿದ್ ವ್ಯತ್ಯಾಸ ಆಗಿದೆ. ಅದಕ್ಕೆ ಜನರಲ್ಲಿ ಹಂಬಲದ ರಿಕ್ವೆಸ್ಟ್ ನಂಗೆ, ಧರ್ಮದ ಹೆಸರಲ್ಲಿ ಕುಸ್ತಿ ಮಾಡಬೇಡಿ. ಧರ್ಮ ಅಂದ್ರೆ ಪ್ರೀತಿ ಅಷ್ಟು. ನಿಜವಾದ ದೇವರು ಅಂದ್ರೆ ಸತ್ಯ ಮತ್ತೆ ಪ್ರೀತಿ, ರೂಪ ಇಲ್ಲ ಅವನು. ರಾಮನವಮಿ ಮಾಡುದಂದ್ರೆ ರಾಮನ ಆದರ್ಶಗಳನ್ನು ಪರಿಪಾಲನೆ ಮಾಡಿ ಬದುಕುದು. ಎಷ್ಟಾಗುತ್ತೋ ಅಷ್ಟನ್ನು ಬದುಕುದು. ಇಡೀ ನೀರು ನಮಗೆ ಕುಡಿಲಿಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗಾದ್ರೂ ಕುಡಿಬಹುದಲ್ಲ. ಇಡೀ ಕುರಾನನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವಗ್ರಂಥ, ಅದು ಮನುಷ್ಯರ ಕೈಯಲ್ಲಿ ಅರ್ಥ ಮಾಡ್ಕೊಳ್ಲಿಕ್ಕೆ ಹೇಗೆ ಸಾಧ್ಯ? ಅದರಲ್ಲಿ ಇನ್ನೊಂದು ಸ್ವಲ್ಪ ಆಚರಣೆ ಮಾಡ್ಬೋದು. ಇಡೀ ಭಗವದ್ಗೀತೆಯನ್ನು ಅರ್ದು ಕುಡಿಲಿಕ್ಕಾಗಲ್ಲ. ಅದರಲ್ಲಿ ಇನ್ನೊಂದು ನಾಲ್ಕಾರು ಫಾಲೋ ಮಾಡ್ಬೋದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇಡೀ ಬೈಬಲ್ ಅನ್ನ ಅರ್ಧ ಅರ್ಗಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಇರೋದು ನಾಲ್ಕು. ಪರಮಾತ್ಮನೇ ಕ್ಷಮಿಸಿದಾನೆ ತನ್ನನ್ನು ಮೊಳೆ ಹೊಡಿಲಿಕ್ಕೆ ಬಂದವರಿಗೆ. ನಾವು ಕ್ಷಮಿಸಿದ್ರೆ ಗಲಾಟೆ ಇಲ್ಲಲ್ಲ. ಗಲಾಟೆ ಆಗ್ಬೇಕಾದ್ರೆ ಇಬ್ರು ಬೇಕು, ಒಬ್ಬ ಎದುರು ಪಾರ್ಟಿ, ಒಂದು ಇನ್ನೊಂದು ಪಾರ್ಟಿ. ಒಬ್ಬ ಪಾರ್ಟಿಯನ್ನು ಕ್ಷಮಿಸಿದ್ರೆ ಗಲಾಟೆ ಉಂಟ ಮತ್ತೆ ಅಲ್ವಾ? ಬಕ್ರೀದ್ ಅಂತ ಮಾಡ್ತಾರೆ, ಸ್ಯಾಕ್ರಿಫೈಸ್ ಅಂತ. ಅಬ್ರಹಾಂ ತ್ಯಾಗ ಮಾಡಿದ್ದ ಸಂಕೇತ ಅದು, ಅದು ಬಲಿ ಹಾಕೋದಲ್ಲ. ಅದೊಂದಿಷ್ಟು ಭ್ರಮೆ ಉಂಟು ಜನರದಲ್ಲಿ. ತನ್ನ ಮಗನನ್ನು ಅವನು ಪರಮಾತ್ಮನಿಗೋಸ್ಕರ ತ್ಯಾಗ ಮಾಡ್ಲಿಕ್ಕೆ ರೆಡಿ ಆದಾಗ ಪರಮಾತ್ಮ ಆ ದಿನದ ಜ್ಞಾಪಕ ಇಟ್ಕೊಳ್ಲಿಕ್ಕೆ ಬಕ್ರೀದ್ ಇಟ್ಟೆ. ಯಾಕೆ? ಎಂಟೊಂಬತ್ತು ವರ್ಷದ ಹಿಂದೆ ನಮಗೂ ಕುರಾನ್ ಬಗ್ಗೆ ತಪ್ಪು ಕಲ್ಪನೆ ಇತ್ತು. ಹೇಳ್ಬೇಕಲ್ಲ ನಾವು ನಮ್ಮ ಅನುಭವ. ಬೈಬಲ್ ಬಗ್ಗೆ ಇರ್ಲಿಲ್ಲ, ಯಾಕೆ ನಾನು ಓದಿದ ಕಾನ್ವೆಂಟ್ ಅಲ್ಲಿ ಸ್ವಲ್ಪ ಅಲ್ಲಿ ಚರ್ಚಿಗೆ ಹೋಗಿ ಹೋಗಿ ಬರ್ತಾ ಇದ್ದೆ. ನಾನು ಬಿ ಹೋಗ್ಬೇಕಾದ್ರೆ ಉಳ್ಳಾಡದ ಹತ್ರ ಒಂದು ದರ್ಗಕ್ಕೆ ಹೋಗ್ತಾ ಇದ್ದೆ. ಅಲ್ಲೊಬ್ರು ಹಾಜಿ ಇದ್ರು, ಅವ್ರ ಪಾಪ ಕುರಾನ್ ಕೊಟ್ಟಿದ್ರು ಓದು ಅಂತ. ನನ್ ಗುರುಗಳು ನನ್ನ ಮಸೀದಿಗೆ ಕಳಿಸೋರು, ಯಾವಾಗ ಕ್ಲೀನ್ ಮಾಡಿಬಿಟ್ಟು ಬಾ. ಯಾಕೆ ಕೇಳ್ತಾ ಇದ್ದೆ ನೋಡು, ಎಲ್ಲ ಕೂತು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವ ಜಾಗ, ಒಟ್ಟಿಗೆ ಸೇರಿ ಪ್ರೇಯರ್ ಮಾಡಿದ್ರೆ ಅಲ್ಲಿ ಶುದ್ಧ ಸ್ಪಂದನೆ ಇರ್ತದೆ. ಒಬ್ಬ ಒಳ್ಳೇದು ಬಯಸ್ಲಿಕ್ಕೂ, ಈಗ ಒಂದು ಕೆರೆ ಕ್ಲೀನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಯಾರೋ ಇಬ್ರು ಹೋದ್ವಿ ಅಂತ ಇಟ್ಕೊಳ್ಳಿ, ಕೆರೆ ಕ್ಲೀನ್ ಆಗಲ್ಲ. ಅಷ್ಟು ಜನ ಒಂದೊಂದು ಬುಟ್ಟಿ ಹಿಡ್ಕೊಂಡು ಹೋದ್ರೆ ಸಂಜೆಯೊಳಗೆ ಕೆರೆ ಕ್ಲೀನ್ ಆಗುತ್ತೆ. ನಾವೆಲ್ಲ ಗಲಾಟೆ ಮಾಡಲ್ಲ ಅಂತ ಶಪಥ ಮಾಡಿ ಬದುಕಿದ್ರೆ ಕುಸ್ತಿ ಇಲ್ಲ ಮತ್ತೆ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಅಲ್ವಾ? ಇಷ್ಟೇ ವಿಚಾರ. ಯಾರೋ ಕೇಳಿ, ನೀವೇನು ನಿಮಗೆ, ನಂಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ, ನಂದು ಒಂದೇ ತತ್ವ ಮನುಷ್ಯತ್ವ ಅಂತ. ಆದ್ರೆ ಮೂರು ಧರ್ಮಕ್ಕೂ ನಾನು ಬೆಲೆ ಕೊಡ್ತೀನಿ, ಯಾವ್ದ್ರಲ್ಲೂ ಕೆಟ್ಟದಿಲ್ಲ. ನಾನು ಅಧ್ಯಯನ ಮಾಡೇ ಮಾತಾಡ್ತಾ ಇರು. ಅಧ್ಯಯನ ಮಾಡದೆ ಹೇಳಿದ್ರೆ ಅದು ಡಂಬಾಚಾರ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಎಲ್ಲವನ್ನ ಅಧ್ಯಯನ ಮಾಡಿತ್ತು. ನಾನು ಹೊರದೇಶಗಳಿಗೆ ಹೋದಾಗ ಮುಸ್ಲಿಮ್ಸ್ ಮನೆಗಳಲ್ಲೇ ಉಳ್ಕೊಳ್ತಿದ್ದೆ, ನಾನು ನಮಾಜ್ ಮಾಡ್ತಿದ್ದೆ. ಇವತ್ತು ನನ್ನ ಆಶ್ರಮದಲ್ಲಿ ನಮಾಜ್ ಆಗ್ತದೆ ರಂಜಾನಿಗೆ. 40 ಡೇಸ್ ಬೈಬಲ್ ಓದ್ತಾರೆ, ಗೀತೆ ಓದ್ತಾರೆ. ಯಾಕೆ? ಒಳ್ಳೆದಲ್ಲಿದ್ರು ತಗೊಳ್ಳೋಣ, ಏನ್ ತೊಂದ್ರೆ ಇಲ್ಲ. ಅದ್ರಿ ಡ್ರೈ ಫ್ರೂಟ್ಸ್ ತಂದ್ವಿ, ಅದು ಹೊರದೇಶದಾಗಿದ್ರೆ ಅದು ಮುಸ್ಲಿಂ ಬೆಳೆದಿದ್ದು ಅಂತಾಯ್ತು. ಹಿಂದೂಗಳು ತಿನ್ನುವಾಗೆ ಇಲ್ಲಲ್ಲ, ಗಲಾಟೆ ಮಾಡವ್ರಾದ್ರಿ. ಅಥವಾ ಇಲ್ಲಿಂದ ಹೋಗೋ ಆಪಲ್ ಜ್ಯೂಸ್ ಅನ್ನು ಗಲ್ಫ್ ಅಲ್ಲಿ ಗಿಡ ಆಪಲ್ ಎಲ್ಲ ಬೆಳೆಯಲ್ಲ, ಇಲ್ಲಿಂದ ಹೋಗೋ ಜ್ಯೂಸ್ ಅವರು ತಿನ್ನುವಾಗಿಲ್ಲ ಅಲ್ವಾ? ಇಡೀ ಸೊಸೈಟಿ ತೋರಿಸ್ತಾ ಇದೆ ಪ್ರಕೃತಿ ನೀವೆಲ್ಲ ಒಂದು ಅಂತ. ಆದ್ರೂ ನಾವು ಅದನ್ನು ಮೀರಿ ನಡೀತಾ ಇದ್ದೀವಿ. ಇನ್ನೊಂದುಂಟು ಮುಸ್ಲಿಮ್ಸ್ ಅಲ್ಲಿ, ಯಾರು ತೀರ್ ಹೋದ್ರೆ ಪರಿಚಯ ಬೇಕು ಅಂತಿಲ್ಲ. ನಾನು ಚಿಕ್ಕಮಂಗ್ಳೂರಲ್ಲಿ ನೋಡಿದ್ದು, ಒಬ್ಬ ಅತಿ ದೊಡ್ಡ ಶ್ರೀಮಂತ ಕೆಳಗಿಳಿದು ಅವನು ಹೊರ್ಲಿಕ್ಕೆ ಹೋಗಿ ಆಯ್ತು. ನಮ್ಮಲ್ಲಿ ಇನ್ನೂ ಆ ಒಗ್ಗಟ್ಟು ಬರ್ಲಿಲ್ಲ, ಕಲಿಯೋಣ ಅದನ್ನ ಅವರಿಂದ.